ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಇವತ್ತು COVID-19 ಸಂದರ್ಭದಲ್ಲಿ ಕಳೆದ 7-8 ತಿಂಗಳಿಂದ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ COVID-19 ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು, ಅದೇ ರೀತಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ ಈ COVID-19 ನಿರ್ವಹಣೆಯನ್ನು ಅತ್ಯಂತ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಅನ್ನೋದು ಕೂಡ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದನೂ ಕೂಡ ಕಳೆದ 8 ತಿಂಗಳಿಂದ ಹೇಗೆ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರ ಜೊತೆಗೆ ನಮ್ಮ ಇಲಾಖೆಯ ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕೂಡ ಫ್ರಂಟ್ಲೈನ್ ವಾರಿಯರ್ ತರಹ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಅಲ್ಲಲ್ಲಿ PSC ಸೆಂಟರ್ಗಳ ಮುಖಾಂತರ ಸ್ಯಾನಿಟೈಸರ್ಸು ಮತ್ತು ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ನಾನು ಯುನೈಟೆಡ್ ವೇ ಮತ್ತು ಅಜಿತ್ ಪ್ರೇಮಚಂದ್ಜಿ ಎರಡೂ ಸಂಸ್ಥೆಗಳಿಗೆ ಅವರು CSR ಫಂಡ್ನ ಮುಖಾಂತರ ಎರಡನೇ ಒಂದು ಸೆಕೆಂಡ್ ವೇನಲ್ಲಿ ಮತ್ತೆ ನಮಗೆ ಏನಾದರೂ ತೊಂದರೆ ಆಗ್ಬೋದು, ಅಲ್ಲಿ ಕೂಡ ನಮ್ಮ ಫ್ರಂಟ್ಲೈನ್ ವಾರಿಯರ್ಸ್ ಆದಂಥ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಇರೋದ್ರಿಂದ ಅವರಿಗೆ ಆ ಒಂದು CSR ಫಂಡ್ನಿಂದ ಅನುಕೂಲ ಆಗಲಿ ಅಂಥೇಳಿ ಮೊದಲನೇ ಒಂದು ಹಂತದಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂತಹ ನಮ್ಮ ಎಲ್ಲ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ ಸುಮಾರು 10,000 ಮೇಲ್ಪಟ್ಟು ಸ್ಯಾನಿಟೈಸರ್ಗಳನ್ನು ಮತ್ತು ಮಾಸ್ಕ್ಗಳನ್ನು ಇವತ್ತು ವಿತರಣೆ ಮಾಡಿದ್ದಾರೆ. ಅವರ ಪ್ರತಿನಿಧಿಯಾಗಿ ಕೂಡ ನಮಗೆ ಇವತ್ತು ಭಾಗ್ಯ ಅವರು ಬಂದಿದ್ದರು. ಅವ್ರಿಗೂ ಕೂಡ ನಾನು ಎರಡು ಸಂಸ್ಥೆಗಳಿಗೆ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಅತ್ಯಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಂಗನವಾಡಿಯ ಕಾರ್ಯಕರ್ತೆಯರು ಕೂಡ ಹೇಗೆ ನಮ್ಮ ಅಂಗನವಾಡಿಗಳಿತ್ತು ಅದೆಲ್ಲನೂ ಕೂಡ ನಾವು ರಜೆಯನ್ನು ಘೋಷಣೆ ಮಾಡಿ ಕಳೆದ 8-9 ತಿಂಗಳಿಂದ ಅಂಗನವಾಡಿ ಮಕ್ಕಳಿಗೆ ಸಿಗಬೇಕಾದಂಥ ಪೌಷ್ಟಿಕ ಆಹಾರವನ್ನು ಇವತ್ತು ನಾವು ಮನೆ ಮನೆಗೆ ಸಪ್ಲೈ ಮಾಡುವಂತಹ ಒಂದು ಕಾರ್ಯ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಬಹಳಷ್ಟು ಯಶಸ್ವಿಯಾಗಿ ನಮ್ಮ ಅಂಗನವಾಡಿಯ ಕಾರ್ಯಕರ್ತೆಯರು ನಿರ್ವಹಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಂಗಳೂರಿನಲ್ಲಿ ಈ ಬೆಂಗಳೂರು ನಗರ ಗ್ರಾಮಾಂತರ ಇದನ್ನೆಲ್ಲ ನೋಡಿದಾಗ ಸೆಂಟ್ರ ಇವೆಲ್ಲನೂ ಕೂಡ ನೋಡಿದಾಗ ಬಹಳಷ್ಟು ಅಂಗನವಾಡಿಗಳು ನಮಗೆ ಇಲ್ಲಿ ಇರೋದ್ರಿಂದ ಈಗಾಗಲೇ ನಾವು 6 ಪ್ರೊಜೆಕ್ಟ್ಗಳಲ್ಲಿ 6 ಪ್ರೊಜೆಕ್ಟ್ಗಳಲ್ಲಿ ನಾವು ಕೆಲಸನ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅಷ್ಟು ನಮಗೆ ಸಾಕಾಗ್ತಾ ಇಲ್ಲ. ಈ ಬೆಂಗಳೂರು ಇನ್ನೂ ಕೂಡ ಜಾಸ್ತಿಯಾಗಿ ಬೆಳೀತಾ ಇರೋದ್ರಿಂದ ಯಲಹಂಕದ್ದು ಒಂದು ಸೆಪ್ರೇಟ್ ಪ್ರೊಜೆಕ್ಟ್ ಆಗಿ ಹೊಸ ಪ್ರೊಜೆಕ್ಟ್ ಆಗಿ ನಾವು ಕೈಗೊಳ್ಬೇಕು ಅಂಥೇಳಿ ನೋಡ್ತಾ ಇದ್ದೀವಿ. ಅದು ಕೂಡ ಪ್ರಪೋಸಲ್ ರೆಡಿ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಸೆಪ್ರೇಟ್ ಪ್ರೊಜೆಕ್ಟ್ ಆದಾಗ ನಾವು ಅಲ್ಲಿ ಸಪ್ಲೈ ಮಾಡ್ತಕ್ಕಂಥ ಫುಡ್ ಇರ್ಬೋದು, ಅಂಗನವಾಡಿಯ ನಿರ್ವಹಣೆ ಇರ್ಬೋದು, ಇದನ್ನೆಲ್ಲನೂ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಿಂದ ಮಾಡೋದಕ್ಕೆ ಸಹಾಯ ಆಗ್ತದೆ. ಮತ್ತೊಂದು ಬಹಳಷ್ಟು ಒಳ್ಳೆಯ ಒಂದು ವಿಷಯ ಅಂತಂದರೆ ಪ್ರಧಾನಮಂತ್ರಿಯವರ ಒಂದು ಕನಸಿನ ಕೂಸಾದಂಥ ಪೋಷಣ ಅಭಿಯಾನ್, ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 6ನೇ ಸ್ಥಾನಕ್ಕೆ ನಾವು ಇವತ್ತು ಪೋಷಣ್ ಮಾಸಾಚರಣೆಯನ್ನು ಮಾಡಿದ್ದೀವಿ. 6ನೇ ಸ್ಥಾನದಲ್ಲಿ ನಾವು ದೇಶದಲ್ಲಿ ಇವತ್ತು ಇದ್ದೀವಿ ಅಂತ ಹೇಳೋದಕ್ಕೆ ಕೂಡ ಹೆಮ್ಮೆ ಅನ್ನಿಸ್ತದೆ. ಈಗಾಗಲೇ 2 ಟಾಕಿಂಗ್ ಲ್ಯಾಪ್ಟಾಪನ್ನು ನಾವು ಅಂಧ ಮಕ್ಕಳಿಗೆ ವಿತರಣೆಯನ್ನು ಮಾಡಿದ್ವಿ. ಯಾಕಂದರೆ ವಿಕಲಚೇತನರು, ದಿವ್ಯಾಂಗರು ಅದನ್ನೆಲ್ಲ ನೋಡಿದಾಗ ಇವತ್ತು ಅವರಿಗೋಸ್ಕರ ಕೂಡ ನಮ್ಮ ಇಲಾಖೆಯಿಂದ ಅನೇಕ ಹೊಸ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋದರ ಜೊತೆಗೆ ಇವತ್ತು 19-20 ಸಾಲಿನಲ್ಲಿ ಸುಮಾರು 1,600 ವಿಕಲಚೇತನರಿಗೆ ನಾವು ಸ್ಕೂಟರ್ಸ್ಗಳನ್ನು ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ನಾವು ಟಾರ್ಗೆಟನ್ನು ಫಿಕ್ಸ್ ಮಾಡಿ ಪ್ರತಿ ಜಿಲ್ಲೆಗೂ ಕೂಡ ಕೊಟ್ಟಿದ್ದೀವಿ. ಸುಮಾರು ಕರ್ನಾಟಕದಲ್ಲಿ 1,600 ಸ್ಕೂಟರ್ಗಳನ್ನು ನಾವು ವಿತರಣೆಯನ್ನು ಮಾಡಿದ್ದೀವಿ. ಅದೇ ರೀತಿ ಬ್ಲೈಂಡ್ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಕೇಳ್ಕೊಂಡಿದ್ರು, ನಮಗೂ ಕೂಡ ಹೈಯರ್ ಎಜುಕೇಷನ್ಗೋಸ್ಕರ ನಮಗೆ ಟಾಕಿಂಗ್ ಲ್ಯಾಪ್ಟಾಪ್ ಇದ್ದರೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂಥೇಳಿ ಸುಮಾರು ಬಾರಿ ನನ್ನ ಹತ್ರ ಬಂದು ಚರ್ಚೆ ಮಾಡಿದರು. ಅದಕ್ಕೆ 19-20 ಸಾಲಿನಲ್ಲಿ ಸುಮಾರು 450 ಲ್ಯಾಪ್ಟಾಪ್ಗಳನ್ನು ಮಂಜೂರಾತಿ ಮಾಡಿಕೊಂಡು ಅಂಥ ಅರ್ಜಿ ಬಂದಂಥ ಅಂಧ ವಿದ್ಯಾರ್ಥಿಗಳಿಗೆ ಅದನ್ನು ವಿತರಣೆ ಮಾಡುವಂಥದ್ದು ಕೂಡ ಆಯಿತು. ಅದಕ್ಕೆ ನಾವು ಸಾಂಕೇತಿಕವಾಗಿ ಇವತ್ತು 2 ವಿದ್ಯಾರ್ಥಿಗಳಿಗೆ ಇದನ್ನು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ
ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರನ್ನ ಕರೆಸಿ ಇದನ್ನೆಲ್ಲಾನು ಕೂಡ ಮಾಡಬಹುದಿತ್ತು. ಆದರೆ ಇಲ್ಲಿ ಬರ್ತಕ್ಕಂಥ ಅಂಗವಿಕಲರು ಆಮೇಲೆ ಹಿರಿಯ ನಾಗರಿಕರು ಮತ್ತು ಮಕ್ಕಳು ಇರೋದ್ರಿಂದ ನಾವು ಇದನ್ನು ಸಾಂಕೇತಿಕವಾಗಿ ಆಯಾ ಜಿಲ್ಲೆಗಳಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಮುಖಾಂತರ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿ ಅಂತ ಹೇಳಿದ್ವಿ. ಆ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ವಿತರಣೆ ಕಾರ್ಯ ಆಗ್ತಾ ಇದೆ. ಇಲ್ಲೂ ಕೂಡ ಸಾಂಕೇತಿಕವಾಗಿ ಇಬ್ಬರು ಮಕ್ಕಳಿಗೆ ನಾವು ಲ್ಯಾಪ್ಟಾಪನ್ನು ಕೊಟ್ಟಿದ್ದೀವಿ. ಇದರಿಂದ ಅವರ ಒಂದು ಉಜ್ವಲವಾದಂಥ ಭವಿಷ್ಯ ನಿರ್ಮಾಣ ಆಗ್ತದೆ. ಇನ್ನೂ ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಲಾಭಾರ್ಥಿಗಳಿಗೆ ಒಳ್ಳೆಯ ಯೋಜನೆಗಳನ್ನು ತಲುಪಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ. ಮತ್ತೇನು ಇನ್ನೊಂದು ಸತಿ ನೆಕ್ಸ್ಟ್ ಡೀಟೇಲ್ ಎಲ್ಲ ಡಿಪಾರ್ಟ್ಮೆಂಟದ್ದು ಅದೊಂದು ಸತಿ ಆಗಿ ಸಡನ್ ಆಗಿತ್ತು. ಪಾಪ ನಿಮಗೂ ಇಂಟಿಮೇಷನ್ ಕೊಡೋಕ್ಕಾಗಲಿಲ್ಲ. ಪ್ರತಿ ಸತಿನೂ ಈ ಒಂದು ವಿಸ್ತರಣೆ ಒಂದು ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಇದರಲ್ಲಿ ಹೆಸರು ನಂದಂತೂ ಓಡ್ತಾನೆ ಇದೆ. ಯಾಕಂತ ಗೊತ್ತಿಲ್ಲ. ನನ್ನ ರಾಜ್ಯದ ನಾಯಕರಿರ್ಬೋದು ನನ್ನ ರಾಷ್ಟ್ರೀಯ ನಾಯಕರಿರ್ಬೋದು ಯಾರೂ ಕೂಡ ಒಂದು ಎಳ್ಳಷ್ಟು ಇದ್ರ ಬಗ್ಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿಲ್ಲ. ಆದರೆ ಮಾಧ್ಯಮದಲ್ಲೇ ನನ್ನ ಹೆಸರು ಓಡಾಡ್ತಾ ಇದೆ ಅಂತ ಅದು ನಿಮಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆ ರೀತಿಯಾಗಿ ನನಗೆ ಆ ಥರ ಯಾವುದೂ ಸೂಚನೆ ಬಂದಿಲ್ಲ ಮತ್ತು ಅದು ನೀವು ಯಾಕೆ ಹಾಕ್ತಿದ್ದೀರಿ ಅಂತ ಅದು ಕೂಡ ನನಗೆ ಗೊತ್ತಿಲ್ಲ. ಈಗ ನಾನು ದಿಲ್ಲಿಗೆ ಹೋಗಿ 2 ತಿಂಗಳಾಯ್ತು ಸುಮಾರಾಗಿ. 2 ತಿಂಗಳು ನಾನು ಪೋಷಣ ಅಭಿಯಾನಗೋಸ್ಕರನೇ ನನ್ನ ಇಲಾಖೆಯ ಕೇಂದ್ರದ ಸಚಿವರಾದಂಥ ಸ್ಮೃತಿ ಇರಾಣಿಜಿಯವರನ್ನು ಭೇಟಿಯಾಗಕ್ಕೆ ಹೋಗಿದ್ದೆ. ಆ ರೀತಿಯಾಗಿ ಆವಾಗ ನಾನು ಅಕಸ್ಮಾತ್ತಾಗಿ ಅಲ್ಲಿ ಹೋದಾಗ ಈ ಇಶ್ಯೂ ಕೂಡ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಹಾಗಾಗಿ ನಾನು ಯಾವುದೇ ಆ ರೀತಿಯ ಚರ್ಚೆಗೋಸ್ಕರ ಹೋಗಿರಲಿಲ್ಲ. ನನ್ನ ಇಲಾಖೆಯ ಚರ್ಚೆಗೋಸ್ಕರ ನಾನು ಹೋಗಿದ್ದೆ. ಅದನ್ನು ಚರ್ಚೆ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಬರಬೇಕಾದ್ರೆ ರಾಷ್ಟ್ರೀಯ ನಾಯಕರು ಕೂಡ ಭೇಟಿಯಾಗಬೇಕು. ಅಲ್ಲಿ ದಿಲ್ಲಿವರೆಗೂ ಹೋದಾಗ ಹಾಗೆ ಬರೋದು ಆಗಂಗಿಲ್ಲ. ಅದಕ್ಕೆ ಆ ರಾಷ್ಟ್ರೀಯ ನಾಯಕರನ್ನು ಕೂಡ ನಮ್ಮ ನಡ್ಡಾಜಿಯವ್ರನ್ನು ಕೂಡ ಅಲ್ಲಿ ಭೇಟಿಯಾಗಿ ಬಂದಿದ್ದೀನಿ. ಇದ್ರ ಬಗ್ಗೆ ಅಂತೂ ಹೋಗಿಲ್ಲ ಖಂಡಿತ. ಒಂದು ವೇಳೆ ವಿಸ್ತರಣೆ ಅಥವಾ ಪುನಾರಚನೆ ಆಗುವಂತ ಸಂದರ್ಭದಲ್ಲಿ ತಮ್ಮನ್ನೇನಾದ್ರೂ ತ್ಯಾಗ ಸಿದ್ಧರಾಗಿ ಅಂತ ಅನ್ನುವಂತ ಮಾತೇನಾದ್ರೂ ಎದುರಾದ್ರೆ ಅಥವಾ ನಿಮ್ಮ ನಾಯಕರನ್ನು ಕೇಳಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ? ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಎಲ್ಲ ಸಂಘಟನೆಯಲ್ಲಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಇವತ್ತು ನಾನು ಮಂತ್ರಿ ಇರ್ಬೋದು ಬಟ್ ಈಗಲೂ ಕೂಡ ನನ್ನ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಅಂತಲೇ ನಾನು ಭಾವಿಸ್ತೀನಿ. ಜಿಲ್ಲಾ ಮಟ್ಟದ ಸಂಘಟನೆ, ಆ ನಂತರ ನಾನು ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಅಲ್ಲೂ ಕೂಡ ಸಂಘಟನೆ ಮಾಡಿದ್ದೀನಿ. 2 ಬಾರಿ ನಿಪ್ಪಾಣಿ ಕ್ಷೇತ್ರದಿಂದ ಗೆದ್ದಿದ್ದೀನಿ. ನಮ್ಮ ಪಕ್ಷದಲ್ಲಿ ಇರೋರು ನಾವು 3 ಜನ ಹೆಣ್ಮಕ್ಕಳು. ಕೇಂದ್ರದಲ್ಲಿ ನೋಡಿದಾಗ ಸಾಕಷ್ಟು ಹೆಣ್ಮಕ್ಕಳಿಗೆ ಕೇಂದ್ರ ಸರ್ಕಾರದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಏಕೈಕ ಒಬ್ಬ ಮಹಿಳೆ ಮಂತ್ರಿಯಾಗಿ ನಾನು ಸೇವೆಯನ್ನು ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಯವರಿರ್ಬೋದು, ನಮ್ಮ ರಾಜ್ಯದ ನಾಯಕರಿರ್ಬೋದು, ರಾಷ್ಟ್ರೀಯ ನಾಯಕರಿರ್ಬೋದು ಒಂದು ವಿಶ್ವಾಸವನ್ನು ಇಟ್ಕೊಂಡು ನನಗೆ ಈ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇರೋವಂಥ ಒಬ್ಬ ಮಹಿಳಾ ಮಂತ್ರಿಯನ್ನು ತೆಗಿತಾರೆ ಅಂತಂದರೆ ನನಗಂತೂ ಅನಿಸಲ್ಲ. ಮತ್ತು ಆ ರೀತಿ ತೆಗೆಯುವಂಥ ಕಾರಣ ಆದರೂ ಏನು ಅಂತ ಗೊತ್ತಿಲ್ಲ. ಮತ್ತು ನಾನು ಯಾವುದೇ ಮುಖಂಡರು ನನ್ನ ಜೊತೆಯಲ್ಲಿ ಆ ರೀತಿ ಯಾವುದೇ ಚರ್ಚೆ ಮಾಡಿಲ್ಲ. ಇದು ಮಾಧ್ಯಮದಲ್ಲಿ ಬರ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರ್ತದೆ. ಬಟ್ ಈ ರೀತಿ ಸುಳಿವಂತೂ ಇಲ್ಲ. ನಾನು ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತೆಯಾಗಿ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದೀನಿ. ಮತ್ತು ಇರೋಳೆ ಒಬ್ಬಳು ಮಹಿಳಾ ಮಂತ್ರಿ ಇದ್ದಾಗ ಈ ರೀತಿ ಯಾಕೆ ಚರ್ಚೆ ನಿಮ್ಮ ಮಾಧ್ಯಮದಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.